ऐसीगोंदु ब्रेकिंग न्यूज़ लभ्यवाग्ता इदे ಶಬರಿಮಲೆ ಅಯ್ಯಪ್ಪ ದೇಗುಲ ದರ್ಶನ ಈಗ ದರ್ಶನ ಭಾಗ್ಯ ಭಕ್ತರಿಗೆ ಸಿಕ್ಕಿದೆ ದೇಗುಲದ ಬಾಗಲನ್ನ ಈಗ ಆಗಲೇ ಅರ್ಚಕರು ತೆರೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಧರಣಿಯನ್ನ ನಡೆಸ್ತಾ ಇದ್ದಾರೆ ಹಿಂಸಾಚಾರಕ್ಕೆ ಕೂಡ ತಿರುಗಿದೆ ಪ್ರತಿಭಟನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ಈಗ ಭಕ್ತ ಸಮೂಹ ಆದರೆ ನಿಳಕಲ್ನಲ್ಲಿ ಈಗ ಪ್ರತಿಭಟನೆ ತೀವ್ರಗೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ಹೆಚ್ಚಿನದಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಆದರೂ ಕೂಡ ಆ ಒಂದು ಪ್ರತಿಭಟನೆಯನ್ನ ಹತೋಟಿಗೆ ತರೋದಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಸಮಯದಲ್ಲಿ ಹಲವರಿಗೆ ಗಾಯಗಳು ಕೂಡ ಆಗಿವೆ ಇಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ಪ್ರತಿಭಟನೆ ಅಂತಾನೆ ಹೇಳಬಹುದು ಹಿಂಸಾಚಾರಕ್ಕೆ ಏನು ಪ್ರತಿಭಟನೆ ತಿರುಗಿದೆ ಸೋ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಹೆಚ್ಚಿನದಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮಹಿಳಾ ಭಕ್ತರು ಕೂಡ ಹೋಗಬಹುದು ಅನ್ನುವಂತ ಏನು ತೀರ್ಪನ್ನ ನೀಡಿದ್ರು ಸೋ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿದ್ರು ಅಲ್ಲಿಯ ಕೆಲವು ಭಕ್ತರು ಸೋ ಹಾಗಾಗಿ ಈ ಒಂದು ಪರಿಸ್ಥಿತಿ ತೀರಾ ವಿಕೋಪಕ್ಕೆ ತಿರುಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮಹಿಳಾ ಭಕ್ತರು ತಂಡೋಪತಂಡವಾಗಿ ಹರಿದು ಬರ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡೋದಕ್ಕೆ ಈಗಾಗಲೇ ಅರ್ಚಕರು ದೇಗುಲದ ಬಾಗಿಲನ್ನ ಕೂಡ ತೆರೆದಿದ್ದಾರೆ ಹೀಗಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಭಕ್ತಾದಿಗಳು ಪಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಉಗ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಇದು ಹಿಂಸಾಚಾರಕ್ಕೆ ಕೂಡ ತಿರುಗಿದೆ ಕಲ್ಲು ತೂರಾಟವನ್ನ ಕೂಡ ಇಲ್ಲಿ ಪ್ರತಿಭಟನಾಕಾರರು ನಡೆಸ್ತಾ ಇದ್ದಾರೆ ಸೋ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಇಲ್ಲಿ ಪಡ್ತಾ ಇದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇವತ್ತು ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲನ್ನ ಅರ್ಚಕರಿಗಾಗಲೇ ತೆಗೆದಿದ್ದಾರೆ ಈಗಾಗಲೇ ಮಹಿಳಾ ಭಕ್ತರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಆದ್ರೆ ಮತ್ತೊಂದು ಕಡೆಗೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ ಪ್ರತಿಭಟನಾಕಾರರು ಹಿಂಸಾರೂಪಕ್ಕೆ ತಿರುಗಿದ್ದಾರೆ ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಈಗ ಅಲ್ಲಿ ಅಂತ ಬ್ರೇಕ್ ಬಿಡುವಂಥ ಒಂದು ಕ್ಷಣ ಅಂತ ಹೇಳ್ಬೋದು 10 ರಿಂದ 50 ವರ್ಷಗಳ ವಯೋಮಾನದ ಮಹಿಳೆಯರಿಗೆ ಅಯ್ಯಪ್ಪನ ದೇಗುಲದ ಪ್ರವೇಶಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿ ಇವತ್ತು ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಆದರೆ ಬೆಳಗಿನಿಂದ ಇಲ್ಲಿಯವರೆಗೆ ಕೂಡ ಮಹಿಳೆಯರು ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶ ಮಾಡಬಾರ್ದು ದೇವಸ್ಥಾನವನ್ನು ಪ್ರವೇಶ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಲೇ ಇದ್ದಾರೆ ಆದರೆ ಅವೆಲ್ಲವುಗಳನ್ನು ಹೊರತುಪಡಿಸಿ ಕೂಡ ಈಗ ಮಹಿಳಾ ಭಕ್ತರು ದೇವಸ್ಥಾನದ ಬಳಿ ಆಗಮಿಸ್ತಾ ಇದ್ದಾರೆ ಆದರೆ ಆರಂಭದಲ್ಲಿ ಕೇವಲ ಪುರುಷರಿಗೆ ಮಾತ್ರ ಅವಕಾಶವನ್ನು ದೇವಾಲಯ ಮತ್ತು ಸರ್ಕಾರ ಮತ್ತು ದೇವಾಲಯದ ಆಡಳಿತ ಮಂಡಳಿ ನೀಡಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾವುದೇ ಕ್ಷಣಗಳಲ್ಲಿ ಮಹಿಳೆಯರು ಕೂಡ ದೇವಸ್ಥಾನಕ್ಕೆ ಪ್ರವೇಶ ಪಡಿಬೋದು ಈ ಮೂಲಕ 800 ವರ್ಷಗಳ ಏನೋ ಒಂದು ಪರಂಪರೆ ಇತ್ತು ಅದರಲ್ಲೂ ವಿಶೇಷವಾಗಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಮಹಿಳೆಯರಿಗೆ ಪ್ರವೇಶ ಅವಕಾಶ ಇರಲಿಲ್ಲ ಆ ನಿರ್ಬಂಧ ತೆರವಾಗುತ್ತೆ ಸೌಮ್ಯ ಹಾಗೆ ಈಗ ಮತ್ತೊಂದು ಕಡೆಗೆ ಈಗ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡಿದೆ ಕಲ್ಲು ತೂರಾಟ ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ಸೊ ಇದನ್ನೆಲ್ಲ ನಿಯಂತ್ರಿಸೋದಕ್ಕೆ ಪೊಲೀಸರು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅಂತ ಎಸ್ ಸೌಮ್ಯ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಸಂಗತಿ ಏನು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳನ್ನು ಏನು ಸಂಘ ಪರಿವಾರದ ಸಂಘಟನೆಗಳೇನಿವೆ ಆ ಸಂಘಟನೆಗಳು ಬಹುತೇಕ ಮಹಿಳೆಯರ ಪ್ರವೇಶಕ್ಕೆ ಪ್ರತಿಭಟನೆಯನ್ನು ಒಡ್ಡಿದ್ವು ಈ ಸಂದರ್ಭದಲ್ಲಿ ನೀವು ಹೇಳದಂತೆ ಮಹಿಳಾ ಪತ್ರಕರ್ತೆಯರು ಸೇರಿದಂತೆ ಜನರ ಮೇಲೆ ಕೂಡ ಪೊಲೀಸರ ಮೇಲೆ ಕೂಡ ಹಲ್ಲೆಯನ್ನು ಮಾಡಿದಂಥ ಒಂದು ಘಟನೆ ನಡೆದಿದೆ ಇವೆಲ್ಲವೂ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿವೆ ಅದರ ಜೊತೆಗೆ ಇವು ಪ್ರತಿಭಟನೆಯನ್ನು ನಿಯಂತ್ರಿಸುವ ಸಲುವಾಗಿ ಈಗಾಗಲೇ ಸಿಎಂ ಪಿಣರಾಯಿ ವಿಜಯನ್ ಮತ್ತು ಗೃಹ ಸಚಿವರು ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಒಂದು ಸಭೆಯನ್ನು ನಡೆಸಿದರು ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಸಿಎಂ ನೀಡಿದರು ಅದಾದ ನಂತರ ಭದ್ರತೆಯನ್ನು ಮತ್ತೆ ಹೆಚ್ಚಿಸಲಾಯಿತು ಆರಂಭದಲ್ಲಿ 1500 ಪೊಲೀಸರನ್ನು ನಿಯೋಜಿಸಲಾಗಿತ್ತು ಇದರಲ್ಲಿ 200 ಮಹಿಳಾ ಸಿಬ್ಬಂದಿಗಳಿದ್ದರು ಆದರೆ ಪರಿಸ್ಥಿತಿಯನ್ನು ನಿರ್ವಹಿಸುವ ನಿಟ್ಟಿನಲ್ಲಿ 1500 ಪೊಲೀಸರು ಸಾಕಾಗಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತೆ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಅದಾದ ನಂತರ ಕೂಡ ಪ್ರತಿಭಟನೆಯ ಕಾವು ಕೂಡ ಜೋರಾಗಿದೆ ಅದರ ನಡುವೆ ಮಳೆ ಬಂತು ಮಳೆಯ ನಡುವೆ ಕೂಡ ಪ್ರತಿಭಟನಾಕಾರರು ಮಹಿಳೆಯರಿಗೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕಾಗಿತ್ತು ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ರು ಆ ಕಾರಣದಿಂದಾಗಿ ಈಗಾಗಲೇ ಮೊದಲು ಆರಂಭದಲ್ಲಿ 5 ಗಂಟೆಗೆ ಪುರುಷ ಭಕ್ತರನ್ನ ಈಗಾಗಲೇ ದೇವಾಲಯಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಿಳಾ ಭಕ್ತರು ಕೂಡ ಪ್ರವೇಶ ಪಡೆಯುತ್ತಾರೆ ಸೌಮ್ಯ ಹಾಗೆ ಏನು ಹಿಂಸಾ ರೂಪಕ್ಕೆ ಪ್ರತಿಭಟನೆ ತಿರುಗಿರುವಂತದ್ದು ಸೋ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿತು ಮಹಿಳೆಯರಿಗೂ ಕೂಡ ಪ್ರವೇಶವನ್ನ ನೀಡಬೇಕು ಅಂತ ಸೋ ಇದನ್ನ ವಿರೋಧಿಸಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಮಹಿಳೆಯರಿಗೆ ಒಳಗೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಹಿಂಸಾ ರೂಪದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸೋ ಇಲ್ಲಿ ಕೇಂದ್ರ ಸರ್ಕಾರ ಯಾವ ನಡೆಯನ್ನ ಅನುಸರಿಸಬಹುದು ಈಗ ಅಂತ ಇಲ್ಲಿ ಕೆಲವು ಸೂಕ್ಷ್ಮ ಸಂಗತಿಗಳಿವೆ ಸೌಮ್ಯ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪನ್ನು ನೀಡಿದೆ ಸಂವಿಧಾನದ 24 ಮತ್ತು 26ರ ಪರಿಚ್ಛೇದದ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶವನ್ನು ನಿರಾಕರಿಸುವಂತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದ ತೀರ್ಪಿದೆ ಮತ್ತು ಸಂವಿಧಾನಿಕ ಪೀಠ ನೀಡಿರುವ ತೀರ್ಪು ಈ ತೀರ್ಪನ್ನು ಕುರಿತು ನೀವು ಯಾವುದೇ ರೀತಿಯ ಮರುಪರಿಶೀಲನಾ ಅರ್ಜಿಯನ್ನು ಕೂಡ ಇದೇ ಪೀಠಕ್ಕೆ ಸಲ್ಲಿಸಬೇಕಾಗುತ್ತೆ ಮತ್ತು ಈ ಅರ್ಜಿಯ ವಿಚಾರಣೆಯನ್ನು ನಡೆಸಬೇಕು ಮತ್ತು ನಡೆಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠವೇ ಅದನ್ನು ನಿರ್ಧರಿಸುತ್ತೆ ಆ ಸಂದರ್ಭದಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ ಇದು ಏಕಸದಸ್ಯ ನ್ಯಾಯಪೀಠ ಅಲ್ಲ ಅಥವಾ ದ್ವಿಸದಸ್ಯ ನ್ಯಾಯಪೀಠ ಅಲ್ಲ ಪೂರ್ಣ ಪೀಠ ವಿಚಾರಣೆಯನ್ನು ನಡೆಸಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಬಹುತೇಕ ಪುನರ್ ಪರಿಶೀಲನಾ ಅರ್ಜಿಯನ್ನು ಈ ಪೀಠವೇ ಮತ್ತೊಮ್ಮೆ ಕೈಗೆತ್ತಿಕೊಳ್ಳಬೇಕಾಗುತ್ತೆ ಅದಾದ ನಂತರ ಆ ಸುಪ್ರೀಂ ಕೋರ್ಟ್ ಏನನ್ನು ಅಭಿಪ್ರಾಯ ಪಡುತ್ತೆ ಅದರ ಆಧಾರದ ಮೇಲೆ ಈ ಪ್ರತಿಭಟನೆಗೆ ಅಥವಾ ಪ್ರವೇಶದ ಹಕ್ಕಿನ ಕುರಿತು ಹೆಚ್ಚಿನ ಘಟನೆಗಳು ನಡೆಯಬಹುದು ಆದರೆ ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲ್ಲ ಮತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಯಥಾವತ್ತಾಗಿ ಪಾಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ನೀಡಿದೆ ಹೀಗಾಗಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಒಂದನ್ನು ಹೊರತುಪಡಿಸಿದರೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಂಥ ಅರ್ಜಿಗಳು ಮತ್ತು ಖಾಸಗಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆಯೇ ಹೊರತು ಈಗ ಕೇರಳ ಸರ್ಕಾರ ಅಂತೂ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸೋದಿಲ್ಲ ಸೌಮ್ಯ ಹಾಗೆ ಏನು 800 ವರ್ಷಗಳ ಒಂದು ಏನು ಪರಂಪರೆ ಇತ್ತು ಸೊ ಅದಕ್ಕೆ ಈಗ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೂ ಕೂಡ ಅವಕಾಶವನ್ನ ನೀಡಬೇಕು ಅನ್ನುವಂಥ ಆದೇಶವನ್ನು ಏನು ಹೊರಡಿಸಿದೆ ಸೊ ಈಗ ಏನು ಡೆವಲಪ್ಮೆಂಟ್ಸ್ಗಳೆಲ್ಲ ಆಗ್ತಾ ಇದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ರಾಜಕೀಯ ಮುಖಂಡರು ಪ್ರತಿಕ್ರಿಯೆ ನೀಡಿದ್ದಾರಾ ಹೇಗೆ ಅಂತ ಎಸ್ ಸೌಮ್ಯ ಬೆಳಗಿನಿಂದ ಬಿಜೆಪಿ ಕಾಂಗ್ರೆಸ್ ಮತ್ತು ಇನ್ನಿತರ ಕೆಲವು ನಾಯಕರು ಈಗ ಈ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಸಂಸದರು ಒಬ್ಬರು ಹೇಳಿಕೆ ನೀಡಿದರು ಏನು ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲೇ ಎಲ್ಲಿಯೂ ಕೂಡ ಗುಲಾಮಿತನ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆದಿರುವ ಉದಾಹರಣೆ ಇದೆಯೇ ಹೊರತು ಗುಲಾಮಿತನ ವಿರೋಧಿಸಿ ನಡೆದಿದೆಯೇ ಹೊರತು ನಾವು ಗುಲಾಮರು ಮತ್ತು ನಾವು ಅಸಮಾನರು ಅನ್ನುವಂಥ ನಿಟ್ಟಿನಲ್ಲಿ ಇದುವರೆಗೂ ಯಾರೂ ಕೂಡ ಹೋರಾಡಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಕಾಂಗ್ರೆಸ್ ಕೂಡ ಈ ಕುರಿತು ಹೇಳಿಕೆ ಕೊಟ್ಟಿದ್ದು ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಪೂರ್ಣ ಸದಸ್ಯ ಪೀಠ ಈ ಕುರಿತು ತೀರ್ಪನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ತೀರ್ಪನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಕಾಂಗ್ರೆಸ್ ವ್ಯಕ್ತಪಡಿಸಿದೆ ಆದರೆ ಕೇರಳ ಕಾಂಗ್ರೆಸ್ ಮತ್ತು ಕೇರಳ ಬಿಜೆಪಿ ಘಟಕ ಏನಿದೆ ಅವೆರಡೂ ಕೂಡ ಮಹಿಳೆಯರ ಪ್ರವೇಶಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿವೆ ಅದರಲ್ಲೂ ಎರಡೂ ಪಕ್ಷಗಳ ನಾಯಕರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಸೌಮ್ಯ ಹಾಗೆ ಮತ್ತೊಂದು ಕಡೆಗೆ ಈಗ ಪ್ರತಿಭಟನೆ ಏನು ನಡೀತಾ ಇದೆ ಇಲ್ಲಿ ಹಿಂಸಾ ರೂಪಕ್ಕೆ ತಿರುಗ್ತಾ ಇರುವಂತದ್ದು ಪ್ರತಿಭಟನೆ ಕಲ್ಲು ತೂರಾಟ ಆಗ್ತಾ ಇದೆ ಸೊ ಇನ್ನೂ ವಿಕೋಪಕ್ಕೆ ತಿರುಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಪೊಲೀಸ್ನವರು ಯಾರನ್ನಾದ್ರೂ ಬಂಧಿಸುವಂತಹ ಕೆಲಸ ಮಾಡಿದಾರಾ ಹೇಗೆ ಅಂತ ಎಸ್ ಸೌಮ್ಯ ಇಲ್ಲಿ ಬಹಳ ಮುಖ್ಯವಾಗಿ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇನ್ನಿತರೆ ಕಾರಣಕ್ಕೆ ಸಂಬಂಧಪಟ್ಟಂತೆ 11 ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತು 4 ಮಹಿಳಾ ಪತ್ರಕರ್ತೆಯರ ಮೇಲೆ ನಡೆಸಿದ ಹಲ್ಲೆಯ ಕಾರಣಕ್ಕೆ ರಾಹುಲ್ ಈಶ್ವರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಮತ್ತು ಇನ್ನು ಮುಂದೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಸೌಮ್ಯ ಓಕೆ ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಶಬರಿಮಲೆ ಅಯ್ಯಪ್ಪ ದೇಗುಲದ ಬಾಗಿಲನ್ನ ಈಗ ಅರ್ಚಕರು ತೆಗೆದಿದ್ದಾರೆ ಈಗಾಗಲೇ ಪುರುಷ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಿಳಾ ಭಕ್ತರಿಗೂ ಕೂಡ ದರ್ಶನ ಭಾಗ್ಯ ಸಿಗಲಿದೆ ಅನ್ನುವಂಥ ಮಾಹಿತಿ ಇದೆ ಮತ್ತೊಂದು ಕಡೆಗೆ ಹಿಂಸಾರೂಪಕ್ಕೆ ಪಡೆದುಕೊಳ್ತಾ ಇದೆ ಪ್ರತಿಭಟನೆ ಸೊ ಯಾವ ರೀತಿಯಾಗಿ ಆ ಒಂದು ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಭಯ ತರುವಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗ್ತಾ ಇರುವಂಥದ್ದು ಯಾಕಂದ್ರೆ 800 ವರ್ಷಗಳ ಪರಂಪರೆ ಏನಿತ್ತು ಸೊ ಆ ಒಂದು ಪರಂಪರೆಗೆ ಈಗ ಸಂವಿಧಾನದ 24 ಹಾಗೆ 26 ಪರಿಚ್ಛೇದ ಏನಿತ್ತು ಆ ಒಂದು ಪರಿಚ್ಛೇದದ ಅಡಿಯಲ್ಲಿ ಆದೇಶವನ್ನ ಹೊರಡಿಸಿತ್ತು ಸುಪ್ರೀಂ ಕೋರ್ಟ್ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ನಿರಾಕರಿಸಬಾರದು ಅವರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಪ್ರವೇಶವನ್ನ ನೀಡಬೇಕು ಅನ್ನುವಂತ ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು, ಸೊ ಅದರ ವಿರುದ್ಧವಾಗಿ ಈಗ ಕೆಲ ಸಂಘಟನೆಗಳು, ಭಕ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿ. ಸೊ ಈ ಒಂದು ಬೆಳವಣಿಗೆ ಏನಿದೆ ಇಲ್ಲಿ, ಪರಿಸ್ಥಿತಿ ಯಾವ ರೀತಿಯಾಗಿ ತಿರುಗತ್ತೆ ಅಂತ ಕೂಡ ಹೇಳೋದಕ್ಕಾಗಲ್ಲ. ಹಾಗಾಗಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳುತ್ತಿದ್ದಾರೆ, ಕೆಲವರನ್ನ ಬಂಧಿಸಿದ್ದಾರೆ. ಹಾಗೆ ಮತ್ತೆ ಕೆಲವೊಂದು ಕಡೆಗೆ ಸೂಕ್ಷ್ಮ ಅನ್ನುವಂತ ರೀತಿಯ ಒಂದು ಪ್ರದೇಶಗಳೇನಿದೆ ಅಲ್ಲಿಗ ಆ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಿ ಹೆಚ್ಚಿನ ಭದ್ರತೆಯನ್ನ ಕೂಡ ಈಗಾಗಲೇ ಒದಗಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಗೆ ಇಲ್ಲಿ ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾನೆ ಇತ್ತು. ಸಂವಿಧಾನದ ಒಂದು ಆದೇಶ ಏನಿತ್ತು, ಸುಪ್ರೀಂ ಕೋರ್ಟ್ ಆದೇಶವನ್ನ ಏನು ಹೊರಡಿಸಿತ್ತು, ಸೊ ಇದು ಆದೇಶ ಬಂದಾಗಿನಿಂದಲೂ ಕೂಡ ಪರ ವಿರೋಧ ಕೇಳಿಸ್ಕೊಳ್ತಾನೆ ಬರ್ತಾ ಇದ್ವಿ. ಈಗ ಇವತ್ತೇನು ದೇಗುಲದ ಬಾಗಿಲನ್ನ ತೆರೆದಿದ್ದಾರೆ ಅರ್ಚಕರು. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಭಕ್ತರು, ಮಹಿಳಾ ಭಕ್ತರಿಗೆ ಅವಕಾಶವನ್ನ ನೀಡಬಾರದು ಅಂತ ಕೆಲ ಸಂಘಟನೆಗಳು ಹಾಗೆ ಕೆಲ ಭಕ್ತರು ತೀವ್ರ ಸ್ವರೂಪದ ಪ್ರತಿಭಟನೆಯನ್ನ ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಇದು ಹಿಂಸಾ ರೂಪಕ್ಕೆ ಕೂಡ ತಿರುಗಿದೆ, ಹಾಗೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಸೊ ಹಾಗಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡುವಂತಹ ಸನ್ನಿವೇಶ ಎದುರಾಗಿದೆ. ಹೀಗಾಗಿ ಈಗಾಗಲೇ ಕೆಲವರು ಗಾಯಗೊಂಡಿದ್ದಾರೆ ಕಲ್ಲು ತೂರಾಟದಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ 12 ರಿಂದ 13 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.